ಮತ್ತೊಂದೆಡೆ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯಾಗುತ್ತೆ ಯಾಕಂದ್ರೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಯಾಗಿರೋದ್ರಿಂದ ಬಿಎಂಟಿಸಿ ಬಸ್ ಟಿಕೆಟ್ ದರ ಕೂಡ ಏರಿಕೆಯಾಗುತ್ತೆ ಅನ್ನೋ ಮಾತು ಕೇಳ ಬರ್ತಾ ಇತ್ತು ಆದ್ರೆ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರಾದ ಲಕ್ಷ್ಮಣ ಸವದಿ ಅವರು ಏರಿಕೆ ಆಗಲ್ಲ ಯಾಕಂದ್ರೆ ಈಗಾಗಲೇ ಲಾಕ್ ಡೌನ್ ನಿಂದ ಜನ ಬಹಳಷ್ಟು ಕಷ್ಟದಲ್ಲಿದ್ದಾರೆ ಮತ್ತೇನಾದರೂ ನಾವು ಟಿಕೆಟ್ ರೇಟ್ ಅನ್ನು ಜಾಸ್ತಿ ಮಾಡಿಬಿಟ್ರೆ ಜನರ ಮೇಲೆ ಒತ್ತಡ ಹಾಕದಂಗ ಆಗುತ್ತೆ ಜನರ ಮೇಲೆ ಒತ್ತಡ ಹಾಕೋದಕ್ಕೆ ನಾವು ತಯಾರಿಲ್ಲ ಮುಂದಿನ ದಿನದಲ್ಲಿ ನೋಡೋಣ ಈ ಪರಿಸ್ಥಿತಿ ಎಲ್ಲ ಸುಧಾರಿಸಿದ ಮೇಲೆ ಪರಿಸ್ಥಿತಿಯನ್ನ ನೋಡ್ಕೊಂಡು ನಾವು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಬೆಂಗಳೂರಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಟಿಕೆಟ್ ಏರಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೂನ್ ನ ನಂತರ ಲಾಕ್ ಡೌನ್ ಸಡಿಲಿಕೆ ಮಾಡಿದ್ರೆ ಬಸ್ ಸಂಚಾರ ಆರಂಭ ಆಗುತ್ತೆ 14 ರ ನಂತರ ಹಂತ ಹಂತವಾಗಿ ಸಾರಿಗೆ ಸಂಚಾರವನ್ನ ನಾವು ಪ್ರಾರಂಭ ಮಾಡ್ತೀವಿ ಒಂದೇ ಸಲ ಎಲ್ಲಾ ಬಸ್ಗಳನ್ನ ಕೂಡ ಬಿಡಲ್ಲ ಹಂತ ಹಂತವಾಗಿ ಪ್ರಯಾಣಿಕರಿಗೆ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲವನ್ನ ಕೂಡ ನಾವು ಕೊಡ್ತೀವಿ ತುಂಬಾ ಸೇಫ್ಟಿ ಆಗಿ ನಾವು ಪ್ರಯಾಣಿಕರನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ತೀವಿ ಅದರ ಜೊತೆಗೆ ಎರಡು ಡೋಸ್ ಆಗುವವರೆಗೂ ಕೂಡ ವ್ಯಾಕ್ಸಿನ್ ಎರಡು ಡೋಸ್ ತಗೊಳ್ಳೋವರೆಗೂ ಕೂಡ ನಾವು ನಮ್ಮ ನೌಕರರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡವನ್ನ ಹಾಕಲ್ಲ ಎರಡು ಡೋಸ್ ತೆಗೆದುಕೊಂಡವರಿಗೆ ರಕ್ಷಣೆಯನ್ನ ಕೊಟ್ಟು ಕರ್ತವ್ಯಕ್ಕೆ ನಿಯೋಜನೆಯನ್ನ ಮಾಡ್ಕೊಳ್ತೀವಿ ಬೆಂಗಳೂರಲ್ಲಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಅವರು ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ